ಮಾರ್ಚ್ 17 1975 ಭೂಮಿಯಲ್ಲಿ ಧ್ರುವತಾರೆಯೊಂದರ ಜನನ. ಕನ್ನಡದ ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಮತ್ತು ಪಾರ್ವತಮ್ಮರ ದಂಪತಿಯ ಕೊನೆಯ ಮಗನಾಗಿ ಮಾಸ್ಟರ್ ಲೋಹಿತ್ ಅಲಿಯಾಸ್ ನಮ್ಮೆಲ್ಲರ ನೆಚ್ಚಿನ ಪುನೀತ್ ರಾಜ್ಕುಮಾರ್ ರವರ ಜನನ. ಹುಟ್ಟುತ್ತಲೇ ತಂದೆಯ ವಿನಯತೆ ಮತ್ತು ನಟನೆಯನ್ನು ಮೈಗೂಡಿಸಿಕೊಂಡ ಅಪ್ಪು 6 ತಿಂಗಳ ಮಗುವಿದ್ದಾಗಲೇ ಬೆಳ್ಳಿ ತೆರೆಯಲ್ಲಿ ಮಿಂಚಿದ್ದರು. ಪಟ್ಟೆ ಸಾಲ ಇತ್ತು ಲೈಫಿನಲ್ಲಿ, ಅರ್ಧ ಟ್ಯಾಂಕು ಪೆಟ್ರೋಲ್ ಇತ್ತು ಬೈಕಿನಲ್ಲಿ, ಕಂಡೆ ಸೈಡಿನಲ್ಲಿ ಕಂಡು ಕಂಡು ಬಿದ್ದಂಗಾಯ್ತು ಹಳ್ಳದಲ್ಲಿ, ಕಂಬಳಿ ಹೂಳ ಬಿದ್ದಂಗಾಯ್ತು ಹಾತಿನಲ್ಲಿ, ಕಚ್ಚ ಗುಳಿ ಇದ್ದಂಗಾಯ್ತು ಬೆನ್ನಿನಲ್ಲಿ, ನೀ ಕುಂತಾಗ ಬೈಕಿನಲ್ಲಿ. ಡಿಪ್ಪ
ಸಿಗಲಿಲ್ಲ ಯಾಕೆ ಅಲ್ಲಿ ರಾಣಿ ಜನನು ನೋಡಿ ನೀವು ನಚ್ಚಿರಿ ದೇವ್ರು ಕೊಟ್ಟ ಕಣ್ಣನು ಮುಚ್ಚೋದಿಲ್ಲ ನಂಬಿರಿ ಚರ್ರು ಮುಗಿದ ಮೇಲೂ ಡ್ರೀಮಲ್ಲಿ ಬರುವೆನು ಕನಸಲ್ಲಿ ನಿಮ್ಮ ಕೆನ್ನೆ ಮುದ್ದಾಡಿ ಹೋಗುವೆನು ವಿಸ್ತರ್ಭ ಮಾಡುತ್ತಿರುವೆ ಸೋರೆ ತೊಂದ್ರೆ ಇಲ್ಲ ಪಂಕಜ ನಿಂದೆ ಎಲ್ಲ ಪಂಕಜ ಸ್ಪೆಷಲ್ ಆಗಿರೋ ಪರ್ಫಾರ್ಮೆನ್ಸ್ ಮಾಡೋಣ. ಹಾ ಮಾಡೋಣ. ನಮ್ ಪುನೀತ್ ರಾಜ್ಕುಮಾರ್ ಸರ್ ಅವ್ರದ್ದು ಹುಡುಗರು ಮೂವಿಯಿಂದ ನೀರಲ್ಲಿ ಸಣ್ಣ ರಿಮಿಕ್ಸ್ ತಗೊಂಡ್ರೆ ಹೇಗಿರುತ್ತೆ? ವಾವ್, ಸಖತ್ತಾಗಿರುತ್ತೆ. ಅದಕ್ಕೆ ಕ್ಲಾಸಿಕಲ್ ಮತ್ತೆ ವೆಸ್ಟರ್ನ್ ಫ್ಯೂಷನ್ ಮಾಡಿದ್ರೆ ಹೇಗಿರುತ್ತೆ? ವಾವ್, ಸಖತ್ತಾಗಿರುತ್ತೆ. ಕಮ್, ಲೆಟ್ಸ್ ರಾಕ್ ದಿ ಸ್ಟೇಜ್. Let's start the local dance.
ಬೆಳಕನ್ನು ಪ್ರಜ್ವಲಿಸಬೇಕಿತ್ತು. ಅದ್ಯಾವ ಬಿರುಗಾಳಿ ಬಂದು ಬೀಸಿತೋ ತಿಳಿಯದು. ತರ್ತನೆ ಕನ್ನಡದ ಕನಸು ಕಮರಿ ಹೋಯಿತು. ಮನೆ ಮನದಲ್ಲೂ ಕಾರ್ ಮೋಡ ಕವಿದಂತಾಯಿತು. ಈ ಕರಿ ಕಾರ್ ಮೋಡ ಕವಿದ ಕಪ್ಪು ದಿನ 29 ಅಕ್ಟೋಬರ್ 2021. ಕನ್ನಡಿಗರ ಮನದಲ್ಲಿ ಮಾಸದ ನೋವೊಂದನ್ನು ತಂದಿದೆ. ಅಭಿಮಾನಿಗಳ ಆರಾಧ್ಯ ಅಪ್ಪು ಇಹಲೋಕ ತ್ಯಜಿಸಿದರು. ಆಸೆಯು ಎದೆ ತುಂಬಿ ಹಾಡಾಯ್ತು, ಈ ಪ್ರೀತಿಗೆ ಪಂಕ್ತಿಗ ಚೈ
ಮೇವುರಿದು ಮನೆಗೆ ಬೆಳಕು ಕೊಡುವ ದೀಪವಿದು ನಂದ ದೀಪವೇ ಇದು. ಆಡಿಸುವ ತನ ಕರುಣೆ ಮೇಲೆ ನಮ್ಮ ಪಾತ್ರವು ಎಲ್ಲ ಇದ್ದು ಏನು ಇಲ್ಲದ ಹಾಗೆ ಬದುಕಿರುವ ಆಕಾಶ ಮೋಡದ ಕೈಯ ನಿನದು ಪ್ರೀತಿ ಹಂಚಿರುವ ಜೊತೆಗಿರು ನೀನು ಅಪ್ಪನ ಹಾಗೆ ಹಣ್ಣೆಲೆ ಕಾಯೋ ವಿನಯದಿ ಹೀಗೆ ಸೂರ್ಯನೊಬ್ಬ ಚಂದ್ರನೊಬ್ಬ ರಾಜನು ಒಬ್ಬ ಈ ರಾಜನು ಒಬ್ಬ ಆಡಿಸಿಯೇ ನೋಡು ಬೀಳಿಸಿಯೇ ನೋಡು ಎಂದು ಸೋಲದು ಸೋತು ತಲೆಯ ಬಾಗದು ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ಪುನೀತೆ ರಾಜಕುಮಾರ.